ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಪ್ಪತ್ತೆಂಟು ಈ ಪತ್ರಿಕೆಯನ್ನು ವಿದ್ವಾಂಸರುಗಳಿಂದ ಕ್ರಿಸ್ತಶಕ ತೊಂಬತ್ತರಲ್ಲಿ ಬರೆಯಲಾಗಿದೆ ಎಂದು ಊಹಿಸಬಹುದು ಆ ವೇಳೆಗೆ ಕ್ರೈಸ್ತ ಧರ್ಮವು ಪ್ರಪಂಚದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡಕೊಂಡಿತು ಅಹಿಕರಾದ ಇಸ್ರೇಲರ ಶೇಷ ಜನರನ್ನು ಇದು ಸಂಗ್ರಹಿಸಿತ್ತು ಹೀಗಾಗಿ ಆ ಅಂದ ಜನರ ದ್ವೇಷವನ್ನು ಮತ್ತು ಹಿಂಸೆಯನ್ನು ತನ್ನ ಮೇಲೆ ಎಳೆದುಕೊಂಡಿದ್ದು ಮತ್ತು ಆಗಿನ ನಾಗರಿಕ ಪ್ರಪಂಚದಲ್ಲೆಲ್ಲ ಚದುರಿ ಹೋಗಿತ್ತು ಕ್ರೈಸ್ತತ್ವದ ಅನೇಕ ಸಂಗತಿಗಳು ಆಗಿನ ಕಾಲದ ಗ್ರೀಕ್ ವೇದಾಂತಿಗಳ ಸುರಕ್ಷತೆಗಾಗಿ ಒಪ್ಪಿಸಲ್ಪಟ್ಟವುಗಳಾಗಿದ್ದು ಅವರು ತಮ್ಮವುಗಳನ್ನು ಇದರೊಂದಿಗೆ ಬೆರೆಸಿ ತಮ್ಮ ವೇದಾಂತಗಳನ್ನು ಇಟ್ಟುಕೊಂಡೇ ತಾವು ಕ್ರೈಸ್ತರು ಮತ್ತು ಕ್ರೈಸ್ತ ವೇದಾಂತಿಗಳಾಗಬೇಕೆಂದು ಬಯಸಿದರು ಪೌಲನು ಇದನ್ನೇ ಸುಳ್ಳಾದ ಜ್ಞಾನ ಎಂಬುದಾಗಿ ಒಂದನೇ ತಿಮೋತಿ ಆರನೇ ದೇಯ ಇಪ್ಪತ್ತರಿಂದ ಇಪ್ಪತ್ತೊಂದರಲ್ಲಿ ಬರೆಯುತ್ತಾನೆ ಈ ವೇದಾಂತಿಗಳು ಏಸು ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ಬುದ್ಧಿವಂತನಾದ ಬೋಧಕ ಎಂದು ಒಪ್ಪಿಕೊಳ್ಳುವವರಾದರೂ ಆತನು ದೇವಕುಮಾರನು ದೇವ ಸ್ವರೂಪವುಳ್ಳವನು ಮಾನವ ವಿಮೋಚನಾರ್ಥವಾಗಿ ಮಾಂಸಧಾರಿಯಾಗಿ ಮಾಡಲ್ಪಟ್ಟವನು ಆತನಿಗೆ ವಿಧೇಯರಾಗುವವರಿಗೆ ನಿತ್ಯಜೀವದ ಕಾರಣನು ಎಂಬುದನ್ನು ನಿಜವೆಂದು ಒಪ್ಪಲಿಲ್ಲ ಹೀಗಿದ್ದಾಗೂ ಅವರು ಭವಿಷ್ಯದ ಬಗ್ಗೆ ನಿತ್ಯ ಜೀವದ ಬಗ್ಗೆ ಬೋಧಿಸುವವರಾಗಿದ್ದು ಮತ್ತು ಕ್ರೈಸ್ತರೂ ಸಹ ಈ ಬಗ್ಗೆ ಬೋಧಿಸುವುದಕ್ಕೆ ಸಂತೋಷಿಸುತ್ತಿದ್ದರು ವ್ಯತ್ಯಾಸವೇನೆಂದರೆ ಈ ವೇದಾಂತಿಗಳು ಪ್ಲಾಟೋ ಹಾಗೂ ಮುಂತಾದವರು ನಿತ್ಯ ಜೀವವೆಂಬುವುದು ಮಾನವರ ಸಹಜವಾದ ಗುಣ ಅದು ಮಾನವರಲ್ಲಿನ ಅಂತರ್ಜಾತವಾದ ಶಕ್ತಿ ಮರಣ ಇಲ್ಲದಿರುವಿಕೆ ನಿರ್ಲಯತ್ವ ಎಂದು ಬೋಧಿಸಿದ್ದಾರೆ ಕ್ರೈಸ್ತರಾದರೂ ನಿತ್ಯ ಜೀವವೆಂಬುದು ಮಾನವರಲ್ಲಿ ಅಂತರ್ಜಾತವಾದದ್ದಲ್ಲ ಅದು ಕ್ರಿಸ್ತನ ಮೂಲಕ ದಯಪಾಲಿಸಲ್ಪಟ್ಟಿರುವ ದೇವರ ವರವಾಗಿದ್ದು ಆತನನ್ನು ಅಂಗೀಕರಿಸಿದವರಿಗೆ ಮಾತ್ರವೇ ದೊರೆಯುವಂಥದ್ದು ಎಂದು ಬೋಧಿಸಿದರು ರೋಮಾಪುರದವರಿಗೆ ಎರಡನೇ ಅಧ್ಯಾಯ ಏಳನೇ ವಚನ ರೋಮಾಪುರದವರಿಗೆ ಐದನೇ ಅಧ್ಯಾಯ ಹದಿನೈದನೇ ವಚನ ರೋಮಾಪುರದವರಿಗೆ ಆರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಹಾಗೂ ಎರಡನೇ ಕೋರಿಯಂತ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ಈ ವೇದಾಂತಿಗಳು ಕ್ರೈಸ್ತರಿಗೆ ವ್ಯವಹಾರಿಕವಾಗಿ ಹೇಳಿದ್ದೇನೆಂದರೆ ನಾವು ನಿಮ್ಮಂತಹ ಗೌರವಾನ್ವಿರಾದ ಮತ್ತು ಒಳ್ಳೆಯ ತಿಳುವಳಿಕೆಯುಳ್ಳ ಸ್ವತಂತ್ರರಾದವರನ್ನು ಭೇಟಿಯಾಗಲು ಸಂತೋಷಿಸುತ್ತೇವೆ ನಿಮ್ಮ ಮಹಾಬೋಧಕನಾದ ಯೇಸುವು ನಿಜವಾಗಿಯೂ ನಿಮ್ಮನ್ನು ಯಹೂದ್ಯರ ಅನೇಕ ಸಂಪ್ರದಾಯಗಳಿಂದ ಮೂಢನಂಬಿಕೆಗಳಿಂದ ಮುಕ್ತರನ್ನಾಗಿ ಮಾಡಿದ್ದಾನೆ ಇದಕ್ಕಾಗಿ ನಾವು ನಿಮ್ಮನ್ನು ಅಭಿನಂದಿಸುತ್ತೇವೆ ಆದಾಗ್ಯೂ ನೀವು ಇನ್ನೂ ಸ್ವಲ್ಪ ಮಟ್ಟಿನ ಬಂಧನದಲ್ಲಿದ್ದೀರಿ ನೀವು ನಮ್ಮ ವೇದಾಂತಗಳನ್ನು ಪರಿಶೀಲಿಸುವಾಗ ನಿಮಗೆ ಇನ್ನೂ ಹೆಚ್ಚಿನ ಸ್ವತಂತ್ರ ಕಂಡುಬರುತ್ತದೆ ನೀವಿನ್ನು ಯಹುದ್ದರೊಂದಿಗೆ ಮೆಸ್ಸಿಯನ ರಾಜ್ಯದ ನಿರೀಕ್ಷೆಯ ಮಟ್ಟಿಗೆ ಒಬ್ಬನೇ ದೇವರೆಂಬ ಅವರ ವಿಚಿತ್ರವಾದ ಕಲ್ಪನೆಗೆ ಸಮನಾಗಿದ್ದೀರಿ ಮತ್ತು ನಿಮ್ಮ ಬೋಧಕನಾದ ಯೇಸು ದೇವರ ಒಬ್ಬನೇ ಮಗ ಮುಂತಾದ ಆಲೋಚನೆಗೆ ಕಟ್ಟು ಬಿದ್ದಿದ್ದೀರಿ ನೀವು ನಮ್ಮ ವೇದಾಂತದ ಸಹಾಯದಿಂದ ಇವುಗಳನ್ನು ಮೀರಿ ವೇಗವಾಗಿ ಬೆಳೆಯುತ್ತೀರಿ ಎರಡನೇ ಪ್ರೇತ್ರ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಇಂತಹ ಬುಡಮೇಲು ಮಾಡುವ ಬೋಧನೆಗಳನ್ನು ಹತ್ತಿಕ್ಕುವ ಸಲುವಾಗಿಯೇ ಯೋಹಾನನ ಪತ್ರಿಕೆಗಳನ್ನು ಬರೆಯಲಾಯಿತು ಆತನು ತನ್ನ ಎರಡನೆಯ ಅಧ್ಯಾಯದಲ್ಲಿ ಕ್ರೈಸ್ತರನ್ನು ಅಂತಹ ಬೋಧನೆಗಳ ಬಗ್ಗೆ ಎಚ್ಚರಿಸುತ್ತಾ ತಾವು ಮೊದಲಿನಿಂದಲೂ ಹೇಳಿದ ಬೋಧನೆಗಳಿಗೆ ನೆಲೆಗೊಂಡಿರಬೇಕೆಂದು ಹೇಳುತ್ತಾನೆ ಮತ್ತು ಅಂತಹ ಸುಳ್ಳು ಬೋಧಕರುಗಳು ಕ್ರಿಸ್ತ ವಿರೋಧಿಯ ಪ್ರತಿನಿಧಿಗಳು ಎಂದು ತಿಳಿಸುತ್ತಾನೆ ನಾವು ಆಗಾಗ್ಗೆ ಹೇಳಿರುವಂತೆ ಇಂಥವರು ಸಭೆಯೊಳಗೆ ಸೇರಿಕೊಂಡಿದ್ದಾರೆ ಎಂದು ಬರೆಯುತ್ತಾ ಹೇಳುತ್ತಾನೆ ಎರಡನೇ ತೆಸರೋನಿಕಾ ಎರಡನೇ ಅಧ್ಯಾಯ ಮೂರರಿಂದ ಏಳನೇ ವಚನ ಹಾಗೂ ಒಂದನೇ ಯೋಹನ ಎರಡನೇ ಅಧ್ಯಾಯ ಹದಿನೆಂಟನೇ ವಚನ ನಿಮ್ಮನ್ನು ಕ್ರಿಸ್ತನ ಸನ್ಮಾರ್ಗದಿಂದ ತಪ್ಪಿಸಬೇಕೆಂದಿರುವವರ ಬಯಸುವವರ ವಿಷಯವಾಗಿ ಈ ಸಂಗತಿಗಳನ್ನು ನಿಮಗೆ ಬರೆದಿದ್ದೇನೆ ಒಂದನೇ ಯೋಹಾನ ಎರಡನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಎಂಬ ಮಾತುಗಳನ್ನು ಸೇರಿಸುತ್ತಾನೆ ನಂತರದಲ್ಲಿ ನಾವೀಗ ಚರ್ಚಿಸುತ್ತಿರುವ ಇಪ್ಪತ್ತೇಳನೇ ವಚನದ ವಿಚಿತ್ರವಾದ ಭಾಷೆಯು ಕಂಡುಬರುತ್ತದೆ ನಾವು ಈ ಮಾತುಗಳಿಗೆ ಈ ರೀತಿಯಾದ ವಿವರಣೆ ಕೂಡ ಬಯಸುತ್ತೇವೆ ಆದರೆ ಮೆಚ್ಚುಮೆಚ್ಚಿನ ಪ್ರಿಯರೇ ದೇವರ ಸತ್ಯಪರರಾದ ಮಕ್ಕಳನ್ನು ಅಂತಹ ಬೋಧನೆಗಳಿಂದ ದುರ್ಮಾರ್ಗಕ್ಕೆ ಎಳೆಯಲು ಸಾಧ್ಯವಿಲ್ಲ ನಮ್ಮೊಂದಿಗೆ ಯಾವ ವೇದಾಂತವು ಕ್ರಿಸ್ತನ ಸ್ಥಾನವನ್ನು ನಮ್ಮ ಹೃದಯಗಳಲ್ಲಿ ತೆಗೆದುಕೊಳ್ಳಲಾಗದು ಯಾವ ತತ್ವವು ದೇವರ ಪ್ರಿಯನಾಗಿರುವ ದೇವರಿಂದ ಅಭಿಷೇಕಿಸಲ್ಪಟ್ಟಿರುವ ಕ್ರಿಸ್ತನ ಸುವಾರ್ತೆಯಾಗಿ ನಾವು ಹೊಂದಿರುವ ಮಹಾ ಸಂದೇಶವನ್ನು